ಹಾಯ್ ಎಲ್ಲ ನನ್ನ ರೈತ ಬಾಂಧವರಿಗೆ, ವಿಲೇಜ್ ಕೃಷಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಹಿತಿ ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ ಅಂತಂದರೆ, ಕುರಿ ಸಾಕಾಣಿಕೆಯಲ್ಲಿ ಮೆಡಿಸಿನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಮಾಹಿತಿ ಇರುವಂಥ ಕುರಿ ಸಾಕಾಣಿಕೆದಾರರಿಂದ ಡೈರೆಕ್ಟಾಗಿ ರೈತರಿಂದ ರೈತರಿಗೆ ಮಾಹಿತಿ ತಿಳಿಸಿಕೊಡೋಣ ಅಂತೇಳಿ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಮೆಡಿಸಿನ್ಸ್ ಹಾಕ್ಕೊಳ್ಬೇಕು, ಕುರಿ ಸಾಕಾಣಿಕೆ ಮಾಡಿದಾಗ ಮೆಡಿಸಿನ್ಸ್ ಹಾಕೊಳ್ಳೋದು ಮುಂಚಿತವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ವಿಡಿಯೋ ನಿಮಗೆ ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತದೆ ಅನ್ನೋ ಕಮೆಂಟ್ ಮುಖಾಂತರ ತಿಳಿಸಿ, ಯಾವ ರೀತಿ ಮೆಡಿಸಿನ್ಸ್ ಹಾಕ್ತಾರೆ ಅನ್ನೋದನ್ನು ನೋಡಿ. ಅವರೇ ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾಕಂತಂದರೆ ಇವರು ಮುಂಚೆಯಿಂದ ಕೂಡ ಚಿಕ್ಕ ವಯಸ್ಸಿನಿಂದ ಕುರಿ ಸಾಕಾಣಿಕೆ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲ ರೀತಿ ಮಾಹಿತಿ ಗೊತ್ತು ಕುರಿ ಸಾಕಾಣಿಕೆಯಲ್ಲಿ. ಹಾಗೆ ಎಲ್ಲ ಈ ಮೆಡಿಸಿನ್ಸ್ ಏನಕ್ಕೋಸ್ಕರ ಹಾಕ್ತಾರೆ, ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋದನ್ನು ಅವರೇ ತಿಳಿಸಿಕೊಡ್ತಾರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ ಫ್ರೆಂಡ್ಸ್, ವಾಚಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಇವತ್ತು ಕುರಿ ಸಾಕಾಣಿಕೆಯಲ್ಲಿ ಮೆಡಿಸಿನ್ಸ್ ಬಗ್ಗೆ ಮಾಹಿತಿ ಕೊಡ್ತಾರೆ ಇಲ್ಲಿ ನಮ್ಮ ಅಣ್ಣವರು. ಈ ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿ ಮೆಡಿಸಿನ್ಸ್ ಹಾಕ್ಬೇಕು, ಹಾಗೆ ಅದು ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕೇಳೋಣ ಅವ್ರ ಬಾಯಲ್ಲೇ. ಕುರಿ ಸಾಕಾಣಿಕೆಯಲ್ಲಿ ಅನುಭವ ಇರೋದ್ರಿಂದ ಅವ್ರ ಹತ್ರನೇ ಕೇಳಿ ನಿಮಗೆ ಮಾಹಿತಿ ಕೊಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ದಿನಗಳಲ್ಲಿ ನಾನು ಹಾಕುವಂಥ ವಿಡಿಯೋ ಎಲ್ಲ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಓಕೆ, ಅವ್ರನ್ನ ಕೇಳೋಣ ಬನ್ನಿ. ಓಕೆ, ಇದು ಕುರಿ ಸಾಕಾಣಿಕೆಯಲ್ಲಿ ಔಷಧಿ ಯಾವ ರೀತಿ ಹಾಕ್ತೀರಾ, ಹಾಗೆ ಯಾವ ಟೈಮಲ್ಲಿ ಹಾಕ್ಬೇಕು, ಮತ್ತು ಈ ಔಷಧಿ ಹಾಕುವಾಗ ಕುರಿ ಮೊದಲೇ ಏನು ರೋಗಗಳು ಬರುತ್ತಲ್ಲ ಅದು ಬರೋದಕ್ಕೆ ಮುಂಚೆ ಹಾಕ್ಬೇಕಾ ಅಥವಾ ಬರೋದು ಈ ಬಂದಮೇಲೆ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಹಾಗೆ ಯಾವ ಟೈಮಲ್ಲಿ ಯಾವ ಔಷಧಿ ಹಾಕ್ತೀರ ಅನ್ನೋದನ್ನು ಸ್ವಲ್ಪ ಮಾಹಿತಿ ಕೊಡಿ ನಮಗೆ. ಏನಲ್ರಿ, ಇದು ಗದ್ದೆ ಕುಯ್ಯ ಸೀಜನ್ನಲ್ಲಿ ಇದನ್ನು ಹಾಕ್ತಾರೆ, ಅದರ ಅಡ್ವಾನ್ಸ್ ಹಾಕ್ಬೇಕು ಇದನ್ನು. ಅಂದರೆ ಈ ಭತ್ತ ಕೊಯ್ಲು ಆದಮೇಲೆ ಹಾಕ್ಬೇಕು ಇದನ್ನು? ಇದು ಫಸ್ಟನ್ನು ಹಾಕ್ಬೇಕು ರೀ, ಅಡ್ವಾನ್ಸ್ ಹಾಕ್ಬೇಕು. ಇದು ಆಲ್ಬೆನಿಕ್ ಅಂತಂದೇಳಿ ಸಿಡಿ ಎಣ್ಣೆ. ಹಾಂ, ಸಿಡಿ ಇದು ಇದು ಹಾಕೋದ್ರಲ್ಲಿಂದ ಸಿಡಿ ಏನು ಕುರಿಗಳಿಗೆ ಏನು ಬರಲ್ಲ, ಕುರಿಗೆ ಏನು ಎಫೆಕ್ಟ್ ಆಗಲ್ಲ, ಎಲ್ಲ ಬೇಸ್ ಚೆನ್ನಾಗಿರ್ತಾವ. ಇದನ್ನು ಹಾಕಿದ ತಕ್ಷಣಕ್ಕೆ ಎರಡು ದಿನದಲ್ಲಿ ಮತ್ತೆ ಒಳ್ಳೆ ಇದನ್ನು ಹಾಕ್ಬೇಕು ರೀ. ಇದು ಇದು ಏನಕ್ಕೋಸ್ಕರ ಹಾಕೋದು? ಇದು ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಕುರಿ ಸ್ವಲ್ಪ ಕೆಳಗದಂಗೆ ಹಾಕೋ ರೀ, ಹಾಲನ್ನು ಕಡಿಮೆ ಹಾಕೋ ಅದಕ್ಕೆ. ಆಮೇಲೆ ಇದನ್ನ ಹಾಕೋದ್ರಲ್ಲಿಂದ ಸ್ವಲ್ಪ ಕುರಿ ತುಂಬ ಚೆನ್ನಾಗಿ ಮೇಯ್ತಾವ. ಆಮೇಲೆ ಹಾಲಿಗೆ ಸ್ವಲ್ಪ ಚೆನ್ನಾಗಿರ್ತಾವ, ಹಾಲು ಮರಿಗಿರಿ ಎಲ್ಲ ಸೈಜ್ ಬರ್ತಾವ, ಸ್ವಲ್ಪ ಕುರಿ ಎಲ್ಲದಕ್ಕೆ ಸ್ವಲ್ಪ ಚೆನ್ನಾಗಿರ್ತಾರೆ. ಇದು ಅಂದ್ರೆ ಆ ಮೆಡಿಸಿನ್ಸ್ ಹಾಕೋದ್ರಿಂದ ಹಾಲು ಕಡಿಮೆ ಆಗಿ ಅಂದ್ರೆ ಕುರಿಗಳು ಸ್ವಲ್ಪ ಹಾಲಿಂದ ಜಾಸ್ತಿ ಆಗ್ತಾರೆ. ಇದನ್ನ ಹಾಕೋದ್ರಲ್ಲಿಂದ ಮೇಯಕ್ಕಾತು ಹಾಲಿಗೆ ಅಂದ್ರೆ ಪ್ರೋಟೀನ್ ಔಷಧಿ ಇದ್ದ ಸ್ವಲ್ಪ ಕೂಲಿಂಗ್ ಬಿಸಿಲು ಕಾಲದಾಗ ಸ್ವಲ್ಪ ಹಾಕ್ಬೇಕು ಇದನ್ನ. ಅದನ್ನ ಹಾಕಿದ ಮೇಲೆ ಅಂದ್ರೆ ಇದು ಭತ್ತ ಕೌಲಿ ಆದ್ಮೇಲೆ ಅದರಲ್ಲಿ ಮೇಯಿಸ್ತಿರಲ್ಲ, ಅದಕ್ಕಿಂತ ಮುಂಚೆನ ಕೆಲಸ ಮಾಡ್ಬೇಕು ರೀ. ಎರಡು ಔಷಧ ಅದಕ್ಕಿಂತ ಮುಂಚೆ ಮುಂಚೆ ಅದು ಇದು ಇದು ಅಡ್ವಾನ್ಸ್ ಹಾಕ್ಬೇಕು ರೀ ಇದನ್ನ. ಇದನ್ನ ಅಡ್ವಾನ್ಸ್ ಹಾಕ್ಲೇಬೇಕು ಇದನ್ನ. ಇದನ್ನ ಹಾಕೋದ್ರಲ್ಲಿಂದ ಸ್ವಲ್ಪ ಕುರಿಗೆ ಯಾವುದು ತರ ತೊಂದರೆ ಏನು ಇರಲ್ರಿ. ಇದು ಅಂದ್ರೆ ಇವಾಗ ಭತ್ತ ಎರಡು ಬೆಳೆ ಬೆಳಿತಾರಲ್ವಾ ನಮ್ಮ ರಾಯಚೂರು ಸೈಡಲ್ಲಿ, ಎರಡು ಟೈಮ್ ಹಾಕ್ತಿವಿ ಇದನ್ನ. ಅಡ್ವಾನ್ಸ್ ಎರಡು ಟೈಮ್ ಸುಗ್ಗಿ ಬೆಳೆ ಕೊಯ್ಯತ್ನಾಗ ಆದ್ರೆ ಹಾಕ್ಲೇಬೇಕು, ಬ್ಯಾಸಿಗೆ ಬೆಳೆ ಕೊಯ್ಯತ್ನಾಗ ಆದ್ರೆ ಹಾಕ್ಲೇಬೇಕು ಇದನ್ನ. ಕಂಪಲ್ಸರಿ ಮಾಡ್ಬೇಕು ಇದನ್ನ. ಈ ಔಷಧಿ ಮಾತ್ರ ಇದನ್ನ ಹಾಕೋದ್ರಲ್ಲಿಂದ ಏನು ತೊಂದರೆ ಇರಂಗಿಲ್ಲ, ಕುರುಗಳಿಗೆ ಎಲ್ಲ ಚೆನ್ನಾಗಿ ಇರ್ತವೆ. ಅಂದ್ರೆ ವರ್ಷದಲ್ಲಿ ಎರಡು ಟೈಮ್ ಇದನ್ನ ಹಾಕ್ಲೇಬೇಕು, ಹಾಕ್ಲೇಬೇಕು, ಕಂಟಿನ್ಯೂ ಹಾಕ್ಲೇಬೇಕು. ಅಂದ್ರೆ ಯಾವುದು ತೊಂದರೆ ಇರಲ್ಲ. ಅಂದ್ರೆ ಇವಾಗ ನೀವು ಮೆಡಿಸಿನ್ಸ್ ತರ್ತಿರಲ್ಲ, ನೀವು ಎಲ್ಲಿ ಅಂದ್ರೆ ಇವಾಗ ಬೇರೆ ಬೇರೆ ಊರಿಗೆ ಮೇಸದಕ್ಕೆ ಹೋಗ್ತಾ ಇರ್ತೀರ, ಅಲ್ಲಿಗೆ ಹೋದಾಗ ಅಲ್ಲೇ ಸಿಗುವಂತ ಮೆಡಿಕಲ್ ಅಲ್ಲಿ ನೀವು ತಗೊಂಬರ್ತೀರಾ ಇಲ್ಲ ಒಂದೇ ಜಾಗದಲ್ಲಿ? ಇಲ್ಲ, ಎಲ್ಲಿ ಟೈಮ್ ನಮ್ಗೆ ಎಲ್ಲಿ ಚೆನ್ನಾಗಿ ಕಾಣ್ತಾರೆ ಅಲ್ಲಿ ಹಂಗೇನಿಲ್ಲ. ಇದು ಒಂದೇ ಮೆಡಿಕಲ್ಗೆ ತರ್ಬೇಕಂಬುದು ಏನಲ್ರಿ, ಹೊಟ್ಟೆಲ್ನಲ್ಲಿ ನಮಗೆ ಔಷಧಿ ಚೆನ್ನಾಗಿದ್ರೆ ಸಾಕು. ಹಂಗಾಗಿ ನಾವು ಕನಗಿರಿಯಲ್ಲೇ ಜಾಸ್ತಿ ಮಾಡೋದು. ಕನಗಿರಿ ಚೆನ್ನಾಗಿ ಕೊಡ್ತಾರಲ್ಲ, ಭುವನೇಶ್ವರ ಮೆಡಿಕಲ್ ಅಂತ ಐತೆ, ಅಲ್ಲಿ ಭಾಳ ಚೆನ್ನಾಗಿ ಕೊಡ್ತಾರೆ, ನಮಗೆ ಭಾಳ ಅನುಕೂಲ ಅದಾರ. ಹಂಗಾಗಿ ಅಲ್ಲೇನ ಜಾಸ್ತಿ ಮಾಡೋದು. ಮತ್ತೆ ಪೂರ್ತಿ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಚಿನ್ನೂರಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಅಲ್ಲಿನ ಭಾಳ ತರ್ತೀವಿ ರೀ. ಅಂದರೆ ನೀವು ಅಕಸ್ಮಾತಾಗಿ ನೀವೇನಾದರೂ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂತೇಳಿ ನೀವೇನಾದರೂ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಕಟ್ ಕಳಿಸುವಂತ ಭಾಳ ಅನುಕೂಲ ಅದ ರೀ. ಅಂದ್ರೆ ಬೇರೆಯವರು ಅಲ್ಲಿ ಹತ್ರದಲ್ಲಿ ತಗೊಳ್ಳೋದಕ್ಕೆ ಬೇಸ್ ಐತೆ ಅಂತ ಹೇಳಿದ್ರೆ ಅಂಗಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಯಾವ ಅಂಗಡಿ ಅಂದ್ರೆ ಅದು ಕನಗೇರಿಯಲ್ಲಿ ಭುವನೇಶ್ವರ ಮೆಡಿಕಲ್ ಅಂಬೇಡ್ಕರ್ ಸರ್ಕಲ್ ಹತ್ರ ಕನಕಗಿರಿ. ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕುರಿಗಳ ಸಾಕಾಣಿಕೆಯಲ್ಲಿ ಇವರು ಅತಿ ಹೆಚ್ಚು ಅನುಭವ ಇರೋದ್ರಿಂದ
ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸೋಣ, ನಿಮಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಏನನ್ನಿಸ್ತಾನ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ಎಲ್ಲರೂ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.